ಇದೊಂದು ನ್ಯೂ ಟ್ರೆಂಡಿಂಗ್ ಆಗಿರೋ ವಿಡಿಯೋನ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವು ಯಾವುದಾದ್ರೂ ಒಂದು ವಿ ಪಿ ಎನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಯಾವುದಾದ್ರೂ ಒಂದು ಯು ಪಿ ಎನ್ನ ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಬೇಕಾದರೆ ಕನೆಕ್ಟ್ ಮಾಡ್ಕೋಬೋದು. ಓಕೆನಾ? ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ನೀವು ಕ್ರೋಮ್ಗೆ ಹೋಗಿ, ಕ್ರೋಮ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಬರಲ್ಲಿ A N H ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ತೋರಿಸ್ಬಿಡುತ್ತೆ, ANH ಕ್ಯಾಮ್ರಾ ಐಫೋನ್ ಕ್ಯಾಪ್ಕಟ್ ಟೆಂಪ್ಲೇಟ್. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಡೈರೆಕ್ಟಾಗಿ ನೀವು ಐಫೋನ್ ಫಸ್ಟ್ ಆಪ್ಷನ್ ತೋರಿಸ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಸೇದ ಡೌನ್ಲೋಡ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದಮೇಲೆ ಇಲ್ಲಿ ಯೂಸ್ ಟೆಂಪ್ಲೇಟ್ ಇನ್ ಕ್ಯಾಪ್ಕಟ್ ಅಂತ ತೋರಿಸ್ತಾ ಇರುತ್ತೆ. ಸೊ ಕ್ಯಾಪ್ಕಟನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಿ. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಇದೆ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡಿರಿ. ಓಕೆ, ಸೊ ಯೂಸ್ ಟು ಟೆಂಪ್ಲೇಟ್ ಅಂತ ಕೊಟ್ಟಾದಮೇಲೆ ಸೊ ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಕಾಣಿಸ್ತಾ ಇರುತ್ತೆ, ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ತೋರಿಸ್ತದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಸೊ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಯಾವುದಾದ್ರು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿವ್ಯೂ ಕೊಡ್ತೀನಿ. ಪ್ರಿವ್ಯೂ ಆದಮೇಲೆ ಒಂದು 10 ಸೆಕೆಂಡಲ್ಲಿ ವಿಡಿಯೋ ಔಟ್ಪುಟ್ ಆಗಿ ರೆಡಿಯಾಗಿ ಬರುತ್ತೆ. ಸೊ ಎಕ್ಸ್ಪೋರ್ಟ್ ಕೊಟ್ಟು ಇಲ್ಲಿ ಎಕ್ಸ್ಪೋರ್ಟ್ ವಿತೌಟ್ ವಾಟರ್ ಮಾರ್ಕ್ ಅಂತ ಕೊಟ್ಟರೆ ವಿಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಓಕೆನಾ? ಸೊ ಗ್ಯಾಲರಿಯಲ್ಲಿ ಸೇವ್ ಆದಮೇಲೆ ಮತ್ತೆ ನೀವು ಇನ್ನೊಂದ್ಸರಿ ಕ್ಯಾಪ್ಕಟ್ ಓಪನ್ ಮಾಡ್ಕೊಳ್ಳಿ. ಸೊ ಮ್ಯೂಸಿಕ್ ಚೇಂಜ್ ಮಾಡ್ಕೋಬೇಕಲ್ವಾ? ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೀದೆ ನೀವು ನ್ಯೂ ಪ್ರಾಜೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕೊಟ್ಟಾದ್ಮೇಲೆ ಸೊ ಆಲ್ರೆಡಿ ಮಾಡ್ಕೊಂಡಿರೋ ಎಕ್ಸ್ಪೋರ್ಟ್ ಮಾಡ್ಕೊಂಡಿರುವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹ್ಯಾಡ್ ಕೊಡಿ. ಹ್ಯಾಡ್ ಆದಮೇಲೆ ಸೊ ಇಲ್ಲಿ ನಿಮಗೆ ರೇಷೋ ಕಾಣಿಸ್ತಿರುತ್ತೆ. ಅವು ರೇಷೋ ಫುಲ್ ಚಿಕ್ಕದಾಗಿರುತ್ತೆ, ಅದಕ್ಕೋಸ್ಕರ ರೇಷೋನ ಚಲಾಸ್ ಮಾಡಿಕೊಂಡು ಸೊ ಇಲ್ಲಿ 9:6 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ನೋಡೋಕ್ಕೆ ನಿಮಗೆ ಈ ಥರ ಒಂದು ಕಾಣಿಸ್ತಾ ಇರುತ್ತೆ. ಸೊ ಅವಾಗ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಕೈಯಿಂದ ಕೂಡ ಈ ಥರ ಝೂಮ್ ಮಾಡ್ಕೋಬೋದು. ಓಕೆನಾ? ಈ ಥರ ಝೂಮ್ ಮಾಡ್ಕೊಂಡಾಗ ನೋಡೋಕ್ಕೆ ನಿಮಗೆ ಈ ಥರ ನೀಟಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಏನು ಮಾಡಿ, ಇಲ್ಲಿ ಈ ಸಾಂಗಿಗೆ ಇರುವಂಥ ಏನು ಮಾಡ್ತೀರಿ, ಈ ಸಾಂಗನ್ನು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಮ್ಯೂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ತೋರಿಸ್ತಾ ಇರುತ್ತೆ, ಆಡಿಯೋ ಅಂತೇಳಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾಟ್ ಅಂತ ಆಡಿಯೋ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಸೊ ನಾನು ಆಲ್ರೆಡಿ ಮಾಡಿರುವಂಥ ವಿಡಿಯೋದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ತೀನಿ. ಸೊ ನೀವು ಯಾವುದಾದ್ರೂ ಇರುವಂಥ ಸಾಂಗ್ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಹಾಕೋಬೋದು. ಸೊ ಇದು ತುಂಬ ಟ್ರೆಂಡಿಂಗ್ ಆಗಿದೆ ಸಾಂಗು. ಸೊ ಅದಕ್ಕೋಸ್ಕರ ಈ ಒಂದು ಟೆಂಪ್ಲೇಟ್ನ ನಾನು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತೆ ಅಂತ. ಸೊ ಆಮೇಲೆ ಮಾಡ್ತಾರೆ ಎಕ್ಸ್ಪೋರ್ಟ್ ಕೊಟ್ಟು ಸೀದಾ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ತೀರಾ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ.